ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಭ್ರಷ್ಟರೆಲ್ಲ ಜೈಲ್ ಸೇರ್ತಾರಂತೇಳಿ ನಮ್ಮ ಜನ ಎಲ್ಲ ಬಿಜೆಪಿಗೆ ಓಟ್ ಕೊಟ್ಟರು. ಈಗ ಭ್ರಷ್ಟರೆಲ್ಲ ಬಿಜೆಪಿ ಸೇರಿದರು, ಭ್ರಷ್ಟರೆಲ್ಲ ಸೇರಿ ಬಿಜೆಪಿ ಸೇರಿದರು. ಇವತ್ತು ದಿವಸ 100 ಕೋಟಿ ರೂಪಾಯಿ ಸಿ ಎಂ ಮನೆಗೆ ಅವ್ಯವಹಾರ ಆಗ್ತದಂತೇಳಿ ಈಗ ಬಿಜೆಪಿ ಒಳ್ಳೆ ಮುಖಂಡರು ಹೇಳಿದ್ದಾರೆ. ನಾವೇಳ ಯಾರು ಹೇಳ್ಯಾರ ಮಾತಲ್ಲ, ದಿವಸಕ್ಕೆ 100 ರೂಪಾಯಿ ಕುಟುಂಬದ ಮಗನಿಂದ ವ್ಯವಹಾರ ನಡೀತದೆ ಅಂತಂತೇಳಿ ನಮ್ಮ ಸೀನಿಯರ್ ವಿಶ್ವನಾಥ ಕೃಷ್ಣಗೌಡ ಪಾಟೀಲ್ ಯತ್ನಾಳ ಅವರು ಹೇಳಿರೋದು, ನಾವು ಯಾರು ಹೇಳಿರೋದಲ್ಲ. ಅದಕ್ಕೋಸ್ಕರ ಅವರಿಗೆ ಏನಂಥ ನೈತಿಕ ಹಕ್ಕಿಲ್ಲ. ಅದಕ್ಕೋಸ್ಕರ ಎಲ್ಲ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಕೊಂಡು ಜನರಿಗೆ ಮೋಸ ಮಾಡಿ ಈಗ ಆಡಳಿತ ನಡೆಸ್ತಿದ್ದಾರೆ. ಇದು ಭಾಳ ದಿವಸ ನಡೆಯೋದಲ್ಲ. ಜನರಿಗೆ ಇವಾಗಾದರೂ ದಯಮಾಡಿ ಬುದ್ಧಿ ಬರಬೇಕು ಅಂತ ನಾನು ಕೇಳ್ಕೊಂತೀನಿ. ದೇಶ ಉಳಿಬೇಕಪ್ಪ ಅಂದರೆ ಇವತ್ತು ಬದಲಾವಣೆ ಆಗಬೇಕು, ಇಲ್ಲಪ್ಪ ಅಂದರೆ ದೇಶ ನಿಜವಾಗ್ಲೂ ಉಳಿಯೋದಲ್ಲ. ಎಲ್ಲರಿಗೂ ಜನಸಾಮಾನ್ಯರಿಗೂ ಗೊತ್ತಾಗೈತೆ, ಪ್ರಾದೇಶಿಕ ಪಕ್ಷಕ್ಕೆ ಕೊಡಬೇಕು. ಈಗ ತೆಲಂಗಾಣ ಪ್ರಾದೇಶಿಕ ಪಕ್ಷ, ಆಂಧ್ರ ಪ್ರಾದೇಶಿಕ ಪಕ್ಷ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಇವೆಲ್ಲ ಪ್ರಾದೇಶಿಕ ಪಕ್ಷಗಳು ಈಗ ನಡೆಸ್ತಿರೋದ್ರಿಂದ ಜನರಿಗೆ ಅನುಕೂಲ ಆಗ್ತದೆ. ಇವತ್ತು ಇಷ್ಟೆಲ್ಲ ಸರ್ಕಾರ ಇದ್ದು ಮತ್ತೊಂದಿದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದೇ ಇದ್ದು ಜನರಿಗೆ ಸರಿಯಾಗಿ ಕರೋನಾ ಕಾಲದಲ್ಲಿ ಸ್ಪಂದಿಸಲಿಲ್ಲ. ಎಲ್ಲ ಕರೋನಾ ಜನ ಸಾಯ್ತಾರಂದರೆ ಹೆಣದ ಮೇಲೇನೂ ದುಡ್ಡು ಮಾಡಿದರು ಎಲ್ಲ. ಅದೇ ಇದನ್ನು ಎಲ್ಲರೂ ಹೇಳ್ತಿದ್ದಾರೆ, ಒಂದು ಹೆಣ ಸತ್ರ ಇಷ್ಟು ದುಡ್ಡು ಕೊಡ್ತಾರೆ ಅದಕ್ಕೆಲ್ಲ ಹಂಚ್ಕೊಂತಾರೆ ಅಂತ. ಜನತಾ ದಳ ಜಾತ್ಯತೀತ ಪಕ್ಷದ ವತಿಯಿಂದ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತೇನು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಗೂ ದಿನಬಳಕೆ ಏನು ಆಹಾರ ಪದಾರ್ಥಗಳಾಗಿರ್ಬೋದು, ರೈತರ ದಿನದಿನಸಿಗಳಾಗಿರ್ಬೋದು, ಸತುವಾಗಿರ್ಬೋದು, ಬೀಜ ಆಗಿರ್ಬೋದು, ಇವೆಲ್ಲವರ ವಿರುದ್ಧ ಇವತ್ತು ಕುಮಾರಣ್ಣ ದೇವೇಗೌಡರು ಹಾಗೂ ಎಚ್ ಕೆ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹಲವು ತಾಲೂಕುಗಳಿದ್ದ ಎಲ್ಲರೂ ಕೂಡ ಆಗಮಿಸಿ ಹೋರಾಟವನ್ನು ಏನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಯಾವ ಒಬ್ಬ ರಾಷ್ಟ್ರದ ಒಬ್ಬ ಜನತೆಗೆ ಕೂಡ ನ್ಯಾಯ ಕೊಟ್ಟಿಲ್ಲ. ಇವತ್ತು ಅನ್ಯಾಯವಾದ ಒಂದು ಏನು ಆಡಳಿತ ಮಾಡ್ತಿದೆ ಕೇಂದ್ರ ಸರ್ಕಾರಗಳು ಹಾಗೂ ರಾಜ್ಯ ಸರ್ಕಾರಗಳು. ಇವತ್ತು ಜನರ ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಒಂದು ರಾಜ್ಯ ಮತ್ತು ಒಂದು ಕೇಂದ್ರ ಸರ್ಕಾರಗಳು ನಮಗೆ ಬೇಕಾ ಅಂತಕ್ಕಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕನ ಪ್ರಶ್ನೆ ಆಗಿದೆ ಇವತ್ತು. ಯಾಕಪ್ಪ ಅಂತಂದರೆ ಇವತ್ತು ಕರೋನಾ ಅಂತಕ್ಕಂಥ ಮಹಾಮಾರಿ ರೋಗ ಮೊದಲನೇ ಅಲೆ ಎರಡನೇ ಅಲೆಯನ್ನು ಇವತ್ತೇನು ದಾಟಿದ್ದಾರೆ. ಸಾಕಷ್ಟು ಲಕ್ಷಾನುಗಟ್ಟಲೆ ಜನ ಇವತ್ತು ಭಾರತ ದೇಶದಲ್ಲಿ ಸಾವನ್ನಪ್ಪಿದ್ದಾರೆ. ಆ ಸಾವನ್ನಪ್ಪಿದ ಪ್ರತಿ ಮನೆಯಲ್ಲೂ ಕಷ್ಟ ಇದೆ ಇವತ್ತು. ಯಾರು ಕೂಡ ಕಷ್ಟಕ್ಕೆ ಸ್ಪಂದಿಸಿಲ್ಲ ಇವತ್ತು, ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು. ಈ ಸರ್ಕಾರಗಳು ನಮಗೆ ಇನ್ಯಾಕೆ ಬೇಕು? ಇಂಥ ಸರ್ಕಾರಗಳಿಗೆ ನಾವು ಓಟ್ ಹಾಕಿ ಗೆಲ್ಸ್ಕೊಂಡದಕ್ಕೆ ಇವತ್ತು ನಮಗೆ ತಕ್ಕ ಪಾಠವನ್ನು ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ನರೇಂದ್ರ ಮೋದಿ ಅವರನ್ನು ಕೇಳ್ತೀವಿ. ಇವತ್ತು ನರೇಂದ್ರ ಮೋದಿಜಿ ಅವರೇ, ನೀವು ಇವತ್ತೇನು ಕೇಂದ್ರದಲ್ಲಿ ದೆಲ್ಲಿಯಲ್ಲಿ ಕುಂತ್ಕೊಂಡು ನೀವು ಸೂಟ್ ಬೂಟ್ಗಳನ್ನ ಹಾಕ್ಕೊಂಡು ಇವತ್ತು ಎ ಸಿ ಕಾರ್ಗಳಲ್ಲಿ ತಿರುಗಾಡಕ್ಕಂಥ ಎ ಸಿ ರೂಮ್ಗಳಲ್ಲಿ ನೀವು ಮೀಟಿಂಗ್ಗಳು ಮಾಡ್ಕೊಂತಿದ್ರೆ ಇಡೀ ರಾಜ್ಯದ ಇಡೀ ರಾಷ್ಟ್ರದ ಜನಪರಿಸ್ಥಿತಿ ನಿಮ್ಗೇನಾದರೂ ಅರ್ಥ ಕಂಡಿದ್ದೀರಾ ಅಂತಕ್ಕಂಥದ್ದನ್ನ ಇವತ್ತು ನಾವು ಕೇಳಬೇಕಾಗ್ತದೆ. ನೀವು ಬರೇ ರಾಷ್ಟ್ರದ ಪ್ರಧಾನಿ ಯಾರಿಗೆ ಹಾಕಿದ್ದೀರಿ ಅಂದರೆ ಅಂಬಾನಿ, ಅದಾನಿ, ಮುಖೇಶ್ ಅಂಬಾನಿ ಇಂಥವ್ರಿಗೆ ಮಾತ್ರ ಈ ರಾಜ್ಯದ ಈ ರಾಷ್ಟ್ರದ ಸ್ವತ್ತನ್ನು ಅವರಿಗೆ ಕೊಡ್ತಾ ಇವತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಬಿ ಎಸ್ ಎನ್ ಎಲ್ ಆಗ್ಬೋದು, ರೈಲ್ವೆ ಆಗ್ಬೋದು, ಏರ್ಪೋರ್ಟ್ ಆಗ್ಬೋದು, ಇವೆಲ್ಲ ಉಂಟ್ಲು ಕೂಡ ನೀವು ಖಾಸಗೀಕರಣ ಮಾಡಿದ್ದೀರಿ. ಯಾವ ಪುರುಷಾರ್ಥಕ್ಕಾಗಿ ನೀವು ಈ ಖಾಸಗೀಕರಣ ಮಾಡಿದ್ದೀರಿ? ಜಿ ಎಸ್ ಟಿ ಅನ್ನು ತಂದ್ರಿ, ಜಿ ಎಸ್ ಟಿ ಅನ್ನು ತಂದು ಇವತ್ತು ಎಲ್ಲರ ತಲೆ ಮೇಲೆ ಇವತ್ತು ಜಿ ಎಸ್ ಟಿ ದುಡ್ಡನ್ನು ನೀವು ತೊಗೊಳ್ತಾ ಇದ್ದೀರಿ. ಆದರೆ ಜಿ ಎಸ್ ಟಿ ದುಡ್ಡನ್ನ ನೀವೇನು ಬಳಕೆ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾವು ಕೇಳಬೇಕಾಗಿದೆ. ಇಂಥ ದುರಾಡಳಿತ ಮಾಡ್ತಾ ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಈಗಾಗಲೇ ರಾಜ್ಯದ ಜನತೆ ನಿರ್ಧಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಬಂದರೆ ಮಾತ್ರ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಏನಾದರೂ ನ್ಯಾಯ ಆಗಲಿಕ್ಕೆ ಸಾಧ್ಯ. ಇಡೀ ರಾಷ್ಟ್ರದಲ್ಲಿ ಈಗಾಗಲೇ ಎರಡನೇ ಅಲೆ ಸೃಷ್ಟಿಯಾಗಿದೆ, ಪ್ರಾದೇಶಿಕ ಪಕ್ಷಗಳು ಗೆಲ್ತಿದ್ದಾವೆ ಬಳ್ಳಾರಿಯಲ್ಲಿ ಕೂಡ, ರಾಜ್ಯದಲ್ಲಿ ಕೂಡ. ಪ್ರಾದೇಶಿಕ ಪಕ್ಷ ಜನತಾದಳ ಜಾತ್ಯತೀತ ಪಕ್ಷಕ್ಕೆ ಎಲ್ಲರೂ ಕೂಡ ಕೈ ಹಿಡ್ತೀವಿ ಅಂತಂದು ಏನು ಭರವಸೆ
ಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನವರು 100ಕ್ಕೆ 100 ಸತ್ಯ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗೋದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತ ಮುಖ್ಯಮಂತ್ರಿ ಆದ್ರೆ ಇವತ್ತು ರಾಜ್ಯಕ್ಕೆ ಏನಾದರೂ ಒಳ್ಳೆಯ ಕಾಲ ಇದೆ. ನಾವೇನಾದರೂ ಬಿಜೆಪಿ ಕಾಂಗ್ರೆಸ್ ಅಂತಂದ ಏನಾದರೂ ನಾವು ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿದ್ರೆ ಮತ್ತೆ ಭ್ರಷ್ಟಾಚಾರ ಬರ್ತದೆ. ಇವತ್ತು ಬಡವರು ಬಿದ್ದರೂ ಬದುಕೋಕ್ಕಾಗೋದಿಲ್ಲ, ರೈತರು ಬದುಕೋಕ್ಕಾಗೋದಿಲ್ಲ, ಕಾರ್ಮಿಕರು ಬದುಕೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಹಾಗೂ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ನನಗೆ ಏನು ಕೇಳಲಿಕ್ಕೆ ಬಯಸ್ತೀನಿ ಅಂದರೆ, ಫಸ್ಟು ನಿಮಗೆ ಆಡಳಿತ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವು RSS ABUP ಬಜರಂಗ್ ದಳ ಅಂತಕ್ಕಂಥ ಕೋಮವಾದವನ್ನು ಮನಸ್ಸಿನಲ್ಲಿಟ್ಕೊಂಡು ಇವತ್ತು ಹಿಂದೂ ಮುಸ್ಲಿಂ ಗಲಾಟೆಯನ್ನು ತರ್ತಾ ಇದ್ದೀರಿ, ಕ್ರಿಶ್ಚಿಯನ್ ಮುಸ್ಲಿಂ ಗಲಾಟೆಯನ್ನು ತರ್ತಾ ಇದ್ದೀರಿ. ನೀವು ಯಾವಾಗೂ ಇವತ್ತು ನೆಮ್ಮದಿ ಕೊಟ್ಟಿಲ್ಲ ರಾಷ್ಟ್ರದ ಜನತೆಗೆ, ನಿಮ್ಮಿಂದ ಯಾವ ರಾಷ್ಟ್ರದ ಜನತೆಗೂ ನೆಮ್ಮದಿ ಇಲ್ಲ. ಇವತ್ತು ಯಾರು ಕೂಡ ಉಸಿರಾಡೋ ಪರಿಸ್ಥಿತಿ ಕೂಡ ಹೆಚ್ಚು ಕಡಿಮೆ ಆಗಿದೆ, ನಿದ್ದೆ ಮಾಡೋ ಪರಿಸ್ಥಿತಿ ಕೂಡ ಹೆಚ್ಚು ಕಡಿಮೆ ಆಗಿದೆ. ಇವತ್ತು ಮಾರ್ಕೆಟ್ಗೆ ಹೋಗಿ ನಾವೇನಾದರೂ 500 ರೂಪಾಯಿ ಇಟ್ಕೊಂಡು ಹೋಗಿ ಏನನ್ನು ತಗೋಬೇಕಂತಂದರೆ ಒಂದು ಎರಡು ಐಟಮ್ ಕೂಡ ಬರೋದಿಲ್ಲ. ಹಂಗಾಗಿ ಇದನ್ನು ಎಚ್ಚೆತ್ಕೊಂಡು ಈ ಕೂಡಲೇ ಬೆಳೆಗಳನ್ನು ಇಳಿಸ್ಬೇಕು, ಇಲ್ಲಾಂದರೆ ಆ ಕುರ್ಜಿಯಿಂದ ನೀರು ಇಳಿಬೇಕಂತಂದೇಳಿ ಒತ್ತಾಯ ಮಾಡ್ತಾ ನಾವು ಪ್ರತಿಭಟನೆಯನ್ನು ಮಾಡ್ತಾ ನೀವು ಈ ಹೋರಾಟವನ್ನು ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.